ಸರ್ಕಾರಗಳಿಂದ ಬಡವರಿಗೆ ನಿವೇಶನವೇನೋ ಕೊಟ್ಟಾಯಿತು, ಆದರೆ ನಿವೇಶನಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಇನ್ನೂ ಕೂಡ ಒದಗಿಸಿಲ್ಲ. ಹೀಗಾಗಿ ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಲ್ಲಿನ ಜನ ಬಂದಿದ್ರು, ಬಡವರೆಲ್ಲ ಬಂದು ನಿವೇಶನ ಏನೋ ಕೊಟ್ಬಿಟ್ರಿ, ಆದ್ರೆ ಇದಕ್ಕೆ ಅನುಕೂಲಗಳು ಯಾರು ಮಾಡ್ಕೊಡೋದು, ಅಥವಾ ಅನುಕೂಲಗಳಿಲ್ಲದೆ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಜನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡೋದಕ್ಕೆ ಬಂದಿದ್ದಾರೆ. ಬನ್ನಿ, ಹಾಕಾದ್ರೆ ಏನ್ ಹೇಳ್ತಾರೆ ನೋಡೋಣ. ಸ್ಟೆಪ್ ಮುಂದುವರೆನ. ಇವತ್ತು ನಾವು ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಬಂದಿದ್ದು, ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಒಂದು ಕಟ್ಟಿದಂತಹ ಮನೆಗಳು ಸ್ಲಮ್ ನಿವಾಸಿಗಳಿಗೆ ಇವತ್ತು ನೀರಿನಿಂದ ಅನಾನುಕೂಲ ಅದ, ಹಾಗೂ ಡ್ರೈನೇಜ್ ಅರ್ಧಂಬರ್ಧ ಆಗ್ಯದ, ರೋಡ್ ವ್ಯವಸ್ಥೆ ಇಲ್ಲ. ಈಗಾಗಲೇ ಮನವಿ ಕೊಟ್ಟು ಸಾಕಾಗಿದೆ. ಅಲ್ಲಿ ಫಲಾನುಭವಿ ಎಲ್ಲರೂ ರೊಕ್ಕ ದುಡ್ಡು ಕಟ್ಟಿದ್ದಾರೆ, ಅವ್ರದ್ದು ಯಾವ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ. ಸರ್ಕಾರ ದುಡ್ಡು ಕಟ್ಟೋದ್ರೆ ಎಲ್ಲ ಕಟ್ಟ್ಯದ, ಆದ್ರೂ ನಮಗೆ ಟೆಂಡರ್ ಏನು ಹಿಡಿದಲ್ಲ. ಯಾವ ಬಂಡಿ ಹತ್ತಿ ಅವ್ನು ವರ್ಕೆ ಮಾಡತ್ತಿಲ್ಲ, ಯಾಕಂತ ಕೇಳಿ ಅವನಿಗೆಲ್ಲ ದುಡ್ಡು ಪೇಮೆಂಟ್ನು ಆಗಿದೆ ಸರ್ಕಾರದಿಂದ. ಅವನ ನಳದ ನೀರು ಹಾಕ್ತೀನಿ, ನಳದ ಪೈಪ್ ಹಾಕ್ತೀನಿ, ಎಲ್ಲ ಹಾಕ್ತಿದ್ದು ನರ್ಸ್ಯಾನ ಇಲ್ಲ ನಡೆದ ಹಾಕಿಯ ಕೆಲಸ ಅವ್ರ ವರ್ಕ್ ಮಾಡ್ತಿದ್ದಿಲ್ಲ. ಆ ಥರ ನಮಗೆ ಭಾಳ ಅನಾನುಕೂಲ ಅದ. ಈಗ ಆಲ್ರೆಡಿ ಕೆಲವೊಂದು ಕೊಳಚೆ ಮಂಡಳಿಗ ಕೊಳಚೆಗ ಪ್ರದೇಶಗಳಿಂದ ತೆಗೆದು ಡಿ ಸಿ ಅವ್ರು ತೆಗೆಸಿ ಅಲ್ಲಿ ನಮ್ಮಲ್ಲಿ ಶಿಫ್ಟ್ ಮಾಡತ್ತಾರೆ. ಶಿಫ್ಟ್ ಮಾಡಿದ್ದಕ್ಕೂ ಅವ್ರಿಗೂ ಅನಾನುಕೂಲ ಇದೆ. ಬಂದ್ರೂ ನೀರು ಸಿಗಲಾಗಿದೆ, ಇದ್ದವ್ರಿಗೆ ನೀರಿಲ್ಲ ಇಲ್ಲಿ ಇನ್ನತಕ ಈ ಎರಡು ದಿವಸ ನೀರು ಕೊಟ್ಟಂಗೆ ಮಾಡಿದೆ ಮಹಾನಗರಪಾಲಿಕೆ. ಮುಂದೆ ಮೂರ್ನಾಲ್ಕು ದಿವಸಕ್ಕೆ ಬಂದು ನೀರೇ ಬಂದ ಎರಡೇ ದಿವಸ ಕೊಟ್ರು. ಇಲ್ಲಿ ತಾಸ್ಪಡಿ ಬೆಲೆ ತಕ್ಕಿಟ್ಟು ಅಕ್ಕಿ ತೆಗೆದ ಎಲ್ಲರಿಗೆ ನಮ್ಮ ಮಂದಿಗೆ ತೆಗೆದು ಅಲ್ಲಿ ಕೊಟ್ರು ನಮ್ಮ ಗುನ್ನಾಪುರ ಹುಡುಗಿ. ಆದ್ರೆ ಕೊಟ್ಟರೆ ಅನುಕೂಲ ಮಾಡ್ಕೊಡ್ಬೇಕಲ್ಲ. ಅನುಕೂಲ ವ್ಯವಸ್ಥೆ ಇಲ್ಲ, ಅನುಕೂಲ ಏನೋ ವ್ಯವಸ್ಥೆ ಬೇಕಲ್ಲ. ನೀರಿನ ಅನುಕೂಲ ಇಲ್ಲ, ನೀರಿನ ಅನುಕೂಲ ಇಲ್ಲ, ಡ್ರೈನೇಜ್ ಇಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ. ಈ ತರ ಕಾಂಟ್ರಾಕ್ಟರ್ ಕೊಟ್ಟಿದ್ದು ನಾವೆಲ್ಲ ದುಡ್ಡು ತುಂಬಿದ್ವಿ ಬೋಡಿಗೆ, ಸ್ಲಮ್ ಬೋಡಿಗೆ. ಈ ತರ ಮಾಡುವುದು ತಪ್ಪಲ್ಲ, ಇದು ಕ್ರಮ ತಗೋಬೇಕು. ಸಾಕಷ್ಟು ಸಲ ಮನವಿ ಕೊಟ್ರು, ಡಿ ಸಿ ಅವರು ಅದಕ್ಕೆ ಗಮನ ಕೊಡ್ತಿಲ್ಲ. ಇತ್ತ ನಾನು ಭರತ್ ಕುಳಿತೆ ವಿಜಯಪುರ ನೇರ ಪಾಲಿಕೆಗೆ ಹೋಗಿದ್ರೆ ಮಹಾನಗರಪಾಲಿಕೆ ಹೋಗಿದ್ವಿ, ಅವ್ರಿಗೂ ಕೊಟ್ಟಿವಿ ಆಲ್ರೆಡಿ ಹೇಳಿವಿ. ಎರಡು ದಿವಸ ನೀರಿನ ಟ್ಯಾಂಕಿಂತ ವ್ಯವಸ್ಥೆ ಮಾಡಿದ್ರು ಜಿಲ್ಲಾಧಿಕಾರಿ ಮೂಲಕ ಹೇಳಿ ಡೈರೆಕ್ಷನ್ ಕೊಟ್ಟಿದ್ರು. ಅವರು ಕೊಟ್ಟರು ಎರಡು ಮೂರು ದಿವಸ ಮಾಡಿ ಅಟ್ಟೆ ಬಿಟ್ಬಿಟ್ರು. ಮೂರು ದಿವಸ ಅಟ್ಟೆ ನೀರು ಪೂರೈಸ್ ಮಾಡಿ ಮುಂದ ಟ್ಯಾಂಕರ್ ಇಲ್ಲ, ಇವ್ರು ಯಾರೂ ಇಲ್ಲ ಇಲ್ಲ. ಮೇಯರ್ ಅವ್ರಿಗೆ ಕಳಿಸಿದ್ ಹೇಳಿದ್ರು ಅವರು ಹೋಗಿ ನೀರು ಕಳಿಸ್ತಾರೆ. ಅದೊಂದು ನೀರು ಪೂರೈಕೆ ಮಾಡಿಲ್ಲ ನಮಗೆ ಯಾರಿಗೂ. ಜಿಲ್ಲಾಧಿಕಾರಿಗಳು ಬಂದು ಭೇಟಿಯಾಗಿ ಹೋಗ್ಯಾರ ಇಲ್ಲ, ಎರಡು ಸಲ ಮೂರು ಸಲ ವಿಜಿಟ್ ಮಾಡ್ರ, ವಿಜಿಟ್ ಮಾಡಿದಾರ, ವಿಜಿಟ್ ಕೊಟ್ಟಾರ, ಎಲ್ಲ ಅನುಕೂಲ ಮಾಡ್ಕೊಂಡು ತಂದಾರ. ಅದು ಏನು ಬಂಡಿ ಕಾಂಟ್ರಾಕ್ಟರ್ ಅದಲ್ಲ, ಅವನಿಂದ ಸ್ವಲ್ಪ ನಮ್ಗೆ ಹಿನ್ನಡೆ ಆಗ್ತದಲ್ಲ ಇದ್ದವ್ರಿಗೆ. ಆ ಬಂಡಿಯನ್ನು ಕ್ರಮ ತಗೋಬೇಕು, ಡಿ ಸಿ ಅವರ ಮೇಲೆ ಕ್ರಮ ತಗೋಬೇಕಂತ ನಮ್ಗೆ ವಿನಂತಿ. ಓಕೆ, ನಿಮ್ಮ ಹೆಸರು? ಭರತ್ ಕೋಳಿ, ಸ್ಲಮ್ ನಿವಾಸಿ.